ಯಾವುದೇ ಆಸೆ ಆಮಿಷಗಳಿಗೆ ತಮ್ಮ ನಿವೇಶನಗಳನ್ನು ಮಾರಾಟ ಮಾಡಿಕೊಳ್ಳಬೇಡಿ, ತಮ್ಮ ನಿವೇಶನಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಅಂತ ಆನೇಕಲ್ ಶಾಸಕ ಶಿವಣ್ಣ ತಿಳಿಸಿದರು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಶ್ರೀರಾಮ ಕುಟೀರದಲ್ಲಿ ಇಂದು ಜನಸ್ಪಂದನ ಮತ್ತು ವಿವಿಧ ಯೋಜನೆಗಳ ಮಾಹಿತಿ ಹಾಗೂ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಶಿವಣ್ಣ, ತಾಲೂಕಿನ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಬಹುದಿನಗಳಿಂದ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಇದನ್ನ ಸಂರಕ್ಷಿಸಿಕೊಳ್ಬೇಕು. ಆಸೆ ಆಮಿಷಗಳಿಗೆ ತಮ್ಮ ನಿವೇಶನಗಳನ್ನು ಮಾರಿಕೊಳ್ಳಬಾರದು. ಸಾರ್ವಜನಿಕರ ಆಶೋತ್ತರಗಳಿಗೆ ಸ್ಪಂದಿಸುವುದು ಜನಪ್ರತಿನಿಧಿಗಳ ಅಧಿಕಾರಿಗಳ ಕರ್ತವ್ಯ. ಜನರ ಋಣ ತೀರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ಆ ಮೂಲಕ ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುವಂತಾಗಲಿ ಅಂತ ಶಿವಣ್ಣ ಅವರು ತಿಳಿಸಿದರು. ಇನ್ನು ಸರ್ಕಾರದಿಂದ ಕೊಟ್ಟಂತಹ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನದಟ್ಟನ್ನು ಮಾಡಿಕೊಟ್ಟರು. ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನೇರವಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ 250ಕ್ಕೂ ಹೆಚ್ಚು ಮಂದಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಈ ವೇಳೆ ಬಿಇಒ ವೆಂಕಟೇಶ್, ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಆನೇಕಲ್ ಪುರಸಭಾ ಅಧ್ಯಕ್ಷೆ ಸುಧಾ ನಿರಂಜನ್, ಮಾಜಿ ಅಧ್ಯಕ್ಷ ಪದ್ಮನಾಭ್, ಉಪಾಧ್ಯಕ್ಷೆ ಭುವನಾ ದಿನೇಶ್, ಸದಸ್ಯರುಗಳಾದ ಸುರೇಶ್, ಪ್ರಕಾಶ್, ರಾಜೇಂದ್ರ ಪ್ರಸಾದ್, ಮಹಂತೇಶ್, ಕವಿತಾ, ಅಶ್ವಥ್ ನಾರಾಯಣ್, ಶಾಂತಿಪುರ ಪಂಚಾಯತ್ ಅಧ್ಯಕ್ಷ ಮದನ್ ಇತರರು ಉಪಸ್ಥಿತರಿದ್ದರು. ಅಡಿಯಲ್ಲಿ ಒಂದು ಇಡೀ ತಾಲೂಕಾದ್ಯಂತ 2,000 ಹಕ್ಕುಪತ್ರಗಳನ್ನು ಅವರು ನೀಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಅದರ ಅನ್ವಯ ಈಗಾಗಲೇ 4-5 ವರ್ಷಗಳಿಂದ ಇಂಥ ಅರ್ಜಿಗಳನ್ನು ಹಾಕಿ ಫಲಾನುಭವಿಗಳು ಸರ್ಕಾರಕ್ಕೆ ಫೀಯನ್ನು ಕಟ್ಟದೆ ಬಾಕಿ ಉಳಿದಿದ್ದರು. ಅಂತ ಒಂದು ವಿಷಯವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಮನವೊಲಿಸಿ ಅವರಿಗೆ ಸರ್ಕಾರಕ್ಕೆ ತುಂಬುವಂತ ಒಂದು ಫೀಯನ್ನು ತೀರಿಸಿ ಇವತ್ತು ನಾವು ಆನೇಕಲ್ ತಾಲೂಕಿನಲ್ಲಿ 274 ಹಕ್ಕುಪತ್ರಗಳನ್ನು ರೆಡಿ ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪುವುದು ಹಾಗೂ ಸಾರ್ವಜನಿಕರಿಗೆ ಪ್ರತಿಯೊಂದು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸ ನೆರವೇರಿಸುವುದೇ ಅಧಿಕಾರಿಗಳ ಒಂದು ಮುಖ್ಯ ಉದ್ದೇಶ ಹಾಗೂ ಜನಪ್ರತಿನಿಧಿಗಳ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ. ಸೊ ಈ ವೇದಿಕೆ ಮೇಲಿದ್ದಂಥ ಆನೇಕಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಮಸ್ತ ಜನಪ್ರತಿಯ ಪ್ರತಿನಿಧಿಗಳಿಗೆ ತಾಲೂಕಾಡಳಿತದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆನೇಕಲ್ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ದಲ್ಲಿ ಮುಖ್ಯವಾಗಿ ಹರಿಯಣ ಸ್ವಲ್ಪ ಲೋಗ ಮೇಲೆ ಕೃಷಿ ಇಲಾಖೆ ಸರಿಯಾಗಿ ಉದ್ದೇಶ ಮತ್ತು ಪರ್ಮನೆಂಟ್ ಆಗಿ ಅವರು ಒಂದು ಉಪದ್ರೆ ಧೈರ್ಯ ಇರ್ತದೆ, ಯಾವುದೇ ರೀತಿ ಸಮಸ್ಯೆ ಧೈರ್ಯ ಇರ್ತದೆ. ಅನಿಲ ತಾಸಿನಿಂದ ಹೇಳಿ ಎಲ್ಲ ಕಡೆಯಿಂದ ಕೂಡ ಯಾರ್ಯಾರು ಆ ಒಂದು ಉಪಕ್ಷಿಸಿಯನ್ನು ಬರ್ತಾರೆ ಅವ್ರಿಗೆ ಯಾರು ಕೂಡ ತೊಂದರೆ ಆಗ್ಬೋದು, ಅವ್ರಿಗೆಲ್ಲರೂ ಕೂಡ ಉಪಕ್ಷಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ರಿಜೆಕ್ಟ್ ಆಗಿರ್ತಕ್ಕಂಥದ್ದು 500-5,000 ಅದನ್ನು ಕೂಡ ಎಲ್ಲ ಪರಿಶೀಲನೆ ಮಾಡಿ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾರ್ಯಾರು ಉದ್ಯೋಗದ ಫಲಾನುಭವಿಗಳು ಕಾನೂನಿನಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲ ಹೇಳಿದ್ದಾರೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಮಾಡುವುದು ಆಮೇಲೆ ಒಂದು
ಸರ್, ಕರ್ನಾಟಕದ ಪಂಚತಂತ್ರದಲ್ಲಿ ಕೂಡ 2.0 ಕೂಡ ಈ ಕಥೆಗಳು ಕಂಡು ಕೂಡ ಒಂದು ಗೊಂದಲ ಸೃಷ್ಟಿ ಆಗಿದೆ. ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ ಇತ್ತು, ಒಂದು ವಾರದಿಂದ ರಿಸಾಲ್ವ್ ಆಗಿರುತ್ತೆ. ದಯವಿಟ್ಟು ತಮ್ಮ ಮಾತಿನ ಸುತ್ತಾಡಲು ಮಾಡಿಕೊಳ್ತಾ ಇದ್ದೀನಿ. ಇವರೆಲ್ಲರೂ ಸಹ ಇವರು ಸಮಯ ಗ್ರಾಮಗಳಲ್ಲಿರುವಂಥವ್ರು ಕೂಡ ಖಾತೆಯನ್ನು ಅಪ್ಲೈ ಮಾಡಿಕೊಳ್ಳೋದು. ಸರ್, ಹಾಗೆ ಸರ್, ಮುತ್ಕಟ್ಟಿ ಗ್ರಾಮದಲ್ಲಿ ಅಕ್ಪತ್ರಗಳು ಸುಮಾರು 150 ತನಕ ಅಕ್ಪತ್ರ ಕೊಡ್ಬೋದು, ಏನಕ್ಕೆ ಪೆಂಡಿಂಗ್ ಇದೆ 5 ವರ್ಷದಿಂದ? ಅವಲೇ ಜಸ್ಟ್ ಎಂಎಲ್ ಸರ್ಕಾರಗಳು ಅದು ಡಿಸ್ಕಸ್ ಮಾಡಿದ್ರು. ಅದನ್ನು ಅಲ್ಲಿ ಇಶ್ಯೂ ಇದ್ದಿದ್ದು ಮೊದಲು ಆಶ್ರಯಕ್ಕೆ ರಿಸರ್ವ್ ಆಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ 94C ಕೂಡ ಇದು ಮಾಡಿದ್ರು. ಅಲ್ಲಿ ಶಾಸಕರುಗಳನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸಿ ಒಂದು ವಾರದೊಳಗಡೆ 155 94C ಅಕ್ಪತ್ರ ಕೊಡಬೇಕು ಅಂತ ಹೇಳಿದ್ರು. ಅಂತ ಮನೆಯಲ್ಲಿ ನೆಕ್ಸ್ಟ್ ಅಲ್ಲೇ ಒಂದು ಪ್ರೋಗ್ರಾಮ್ ಮಾಡಿ ಅಕ್ಪತ್ರವನ್ನು ಇಶ್ಯೂ ಮಾಡಿ ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.